ನೋಡಿ ಗೈಸ್, ಇವತ್ತು ನಮ್ಮಮ್ಮ ನನ್ನ ರೆಡಿ ಮಾಡ್ತಾರಂತೆ, ಅದಕ್ಕೆ ತಲೆ ಬಚ್ತಾ ಇದ್ದೆ. ತಾನವ್ವ ಬಚ್ತಾ ಇದ್ದೀನಿ. ಏನ್ ಜಡೆ ಹಾಕ್ಬೇಕು? ಏನ್ ಜಡೆ ಹಾಕ್ತೀಯಾ? ಏನ್ ಜಡೆ ಹಾಕಿ? ಏನ್ ಜಡೆ? ಒಂದ್ ಜಡೆ ಹಾಕ್ತೀವಿ. ಇನ್ನೇನು ಎರಡು ಜಡೆ ಹಾಕ್ತೀಯಾ? ಹಾಕ್ಬೇಕಾ? ಬೇಡಮ್ಮ. ಇವಾಗ ನಮ್ಮಮ್ಮ ಜಡೆ ಹಾಕ್ತಾ ಇದೆ. ಏನ್ ಜಡೆ ಹಾಕ್ತಿದ್ಯಮ್ಮ? ಯಾರು ಇವಾಗ ಅಮ್ಮಂದ್ರ ಕೈಲಿ ಜಡೆ ಹಾಕ್ಸ್ಕೊಂತಾರೆ ಹೇಳು? ಫಸ್ಟ್ ಸ್ನಾನ ಮಾಡ್ಕೊಂತಾರೆ, ಫ್ರೀ ಹಿಂಗಿಂಗ್ ಅಂತ ಒದ್ರತಾರೆ, ಓಡೋಗ್ತಾ ಇರ್ತಾರೆ. ಒಂದ್ ಕ್ಲಿಪ್ ಹಾಕೊಂಡ್ರೆ ಅಂದ್ರೆ ಮುಗೀತು, ಮುಗೀತು ಅವ್ರ ಕತೆ. ಬಾಚ್ಕೊಂಡು ಮುಡ್ಕೊಂಡು ಹೋಗ್ತಾ ಇದ್ರೆ ಹೆಂಗಿರತ್ತಾನೆ ಇವಾಗೆಲ್ಲ ಮಾಡ್ರೆ ನಮ್ಮ ಕಾಲದ ಹೆಣ್ಮಕ್ಳೆ. ಹೆಣ್ಮಕ್ಳು ಈ ಈತರ ನೀನ್ ಯಾವಾಗ ಬಸ್ತಿದ್ದೇಳ? ಚಿಕ್ಕ ಮಗುವಾಗ. ಆಮೇಲೆ ಏ ತೋರ್ಸ್ಬೇಡ, ಅವ್ರೇನ್ ನಮ್ಕೇನ್ ಕಾಸು ಕೊಡ್ತಾರ? ಅವರು ಹಾಕ್ಲಿ ಪಾಪ, ಇವಾಗ ಕೈ ಕಾಲೆಲ್ಲ ಒಡೆಯೋ ಕಾಲ ಇವಾಗ. ಅಮ್ಮ ಗೊಂಡೆ ತೆಗಿ, ಅಮ್ಮ ಗೊಂಡೆ ಮತ್ತೆ ತೆಗಿ ಅಮ್ಮ. ಗ್ಲೋವ್ ಇನ್ ಲವ್ಲಿ, ಅಲ್ಲ ಅಲ್ಲ ಫ್ಯಾರ್ ಇನ್ ಲವ್ಲಿ. ಪಾಪ ಚಿಕ್ಕ ಪಾಪ ಗಡಿ ತುಂಬಾ ಆಸೆ. ಪಾಂಡ್ಸ್ ತೋರ್ಸ್ಬೇಡ ಹಂಗೆ, ಪರವಾಗಿಲ್ಲ ಉಜ್ಜು. ಎಲ್ಲರೂ ಯಾಕೆ ಅಷ್ಟು ಮುದ್ದು ಮಾಡ್ತಾಯಿದ್ದೀನಿ ನಾನು? ಚಿಕ್ಕ ಮಗುವಲ್ಲಿ ಅಷ್ಟು ಚೆನ್ನಾಗಿದೆ, ಅದಕ್ಕೆ ಅಷ್ಟು ಚೆನ್ನಾಗಿದ್ನ. ನನ್ನ ನಮ್ಮಮ್ಮ ಸ್ನಾನ ಮಾಡಿ ರೆಡಿ ಮಾಡಿಬಿಟ್ಟು ಇಡೋ ಮಲಗಿಸೋ ಅಷ್ಟರಲ್ಲಿ ಯಾರಾದರೂ ಒಬ್ರು ಬಂದು ತೊಗೊಂಡು ಹೋಗ್ಬಿಡ್ತಾ ಇದ್ರಂತೆ. ಅಷ್ಟು ಕ್ಯೂಟಾಗಿ ಅಷ್ಟು ಚೆನ್ನಾಗಿದ್ದಂತೆ. ಇವಾಗಲೂ ಅಷ್ಟೇ, ನಾನು ಊರಿಗೆ ಹೋದರೆ ಅಷ್ಟೇ ಇಷ್ಟಪಡ್ತಾರೆ ತಾನೆ ಅಮ್ಮ. ಒಬ್ಬರು ತಾತ ಇದ್ದಾರೆ, ಆ ತಾತ ಇವಾಗಲೂ ಅಷ್ಟೇ ಮುದ್ದು ಮಾಡ್ತಾ ಇರ್ತಾರೆ ನನ್ನ ಮೊಮ್ಮಗಳು ಅಂತ ತಾನೆ. ಸಾಕು ಬಿಡಮ್ಮ, ನಿನ್ನ ಮಗಳು ಯಾವಾಗಲೂ ಚೆನ್ನಾಗೇ ಇರ್ತಾಳೆ. ಇದು ಯಾಕೆ ಆಗಿದ್ದು ನನಗೆ? ಗಾಯ ಆಗಿತ್ತು ಚಿಕ್ಕ ಮಗನಾಗ. ಅದು ಹೋಗಲ್ಲ ತಾನೆ, ಅಲ್ಲಿ ಕೂದಲು ಬರಲ್ಲ ತಾನೆ? ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇವತ್ತು ಈ ರೀತಿ ರೆಡಿ ಮಾಡಿದ್ದಾರೆ ನಮ್ಮಮ್ಮ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಚಿಕ್ಕ ಮಗು ಇದ್ದಾಗ ಯಾವ ರೀತಿ ರೆಡಿ ಮಾಡ್ತಾ ಇದ್ರು ನೋಡಿ, ಆ ಥರ ರೆಡಿ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಸೊ ನೋಡಿ ಜಡೆ ಯಾವ ರೀತಿ ಹಾಕಿದ್ದಾರೆ ಅಂತ. ಸೊ ನೋಡಿದ್ರ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು ಈ ವಿಡಿಯೋನ ಮಾಡಿ. ಸೊ ನಮ್ಮಮ್ಮನ ಅಭಿಪ್ರಾಯ ಯಾವ ಹೇಗಿತ್ತು ಅಂತ ಕೇಳೋಣ ಬನ್ನಿ. ಸೊ ಮಮ್ಮಿ ರೆಡಿ ಮಾಡಿದ್ದಲ್ಲ, ಎಷ್ಟು ಖುಷಿ ಆಯಿತು? ತುಂಬಾ ಖುಷಿ ಆಯಿತು. ಇನ್ನೂ ರೆಡಿ ಮಾಡಬೇಕಾಗಿತ್ತು, ಎರಡು ಜಡೆ ಹಾಕ್ಬೇಕು ನಾನು. ಅದು ಈ ಥರ ಟೇಪ್ ಹಾಕ್ಬಿಟ್ಟು ಆಗ್ತಾ ಇದ್ನಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಆ ಥರ ಹಾಕ್ಬೇಕು ನಾನು. ಒಂದು ದಿವಸ ಟೇಪ್ಗಳೆಲ್ಲ ಐತೆ, ತಗೋಬರೋಣ. ಟೇಪ್ಗಳು ಹಾಕಿ ಎರಡು ಜಡೆ ಹಾಕ್ಬೇಕು, ಎರಡು ಜಡೆ ಹಾಕ್ಬೇಕಂತ. ಎರಡು ಜಡೆ ಹಾಕಿ ಟೇಪ್ ಕಟ್ಬೇಕು ಅಂತ ಆಸೆ. ಆಸೆ ಸರಿ, ಅದೊಂದು ವಿಡಿಯೋ ಮಾಡೋಣ. ಈ ವಿಡಿಯೋ ಚೆನ್ನಾಗಿ ವ್ಯೂಸ್ ಹೋಯ್ತು ಅಂತಂದರೆ ಆ ವಿಡಿಯೋ ಪಕ್ಕ ಮಾಡೋಣ, ಆಯಿತಾ?
ಎಷ್ಟು ಖುಷಿ ಆಯ್ತು, ಚಿಕ್ಕ ಮಗು ಅಲ್ಲಿ ರೆಡಿ ಮಾಡ್ತಾ ಇದ್ದೆ, ಇವತ್ತು ರೆಡಿ ಮಾಡಿದ್ಯಾ, ಎಷ್ಟು ಖುಷಿ ಆಗ್ತಿದೆ. ಇನ್ನ ರೆಡಿ ಮಾಡಲ್ಲ, ನನ್ನ ಅಷ್ಟರಲ್ಲಿ ಎದ್ದೋಳ್ಬಿಟ್ಟಲ್ಲ ನೀನು. ಏನು ರೆಡಿ ಎದ್ದೋಳ್ಬಿಟ್ಟೆ ಇಷ್ಟು ಇದಕ್ಕ ಮೇಲೆ ಇನ್ನೇನು ರೆಡಿ ಮಾಡ್ತೀಯಳು? ತುಂಬಾ ಇಷ್ಟ ಆಯ್ತು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಕಾರ್ತಿ ದೀಪ ವ್ಲಾಗ್ಸ್. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ, ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.